ಅಂಡ್ ಇಡೀ ಸಿನಿಮಾ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಫೈಟರ್ ಅಂದಾಗ ನಾರ್ಮಲ್ ಬರೀ 5 ಫೈಟ್ ಇದೆ, ಫೈಟ್ ಮಾಡ್ತಾ ಇದ್ದೇನೆ ಅಂತಲ್ಲ. ರೈತರಿಗೋಸ್ಕರ, ನಮ್ಮ ಬೆನ್ನೆಲುಬಾಗಿ ಇವತ್ತು ನಮಗೆ ಅನ್ನದಾತರಾದಂತ ರೈತರಿಗೋಸ್ಕರ ಈ ಸಿನಿಮಾ ಮಾಡಿರೋದು. ಸೊ ಒಂದು ಲಾಸ್ಟ್ ಒಂದು 20 ನಿಮಿಷ ಆ ಇಡೀ ಫೈಟರ್ ಅನ್ನೋ ಒಂದು ಆ ಒಂದು ಪದಕ್ಕೆ ಆ ಒಂದು ಇಡೀ ಸಿನಿಮಾಗ ಒಂದು ಅರ್ಥ ಸಿಗೋದೆ ಈಗ ಲಾಸ್ಟ್ 20 ಮಿನಿಟ್ಸು. ಸೊ ಬಹಳ ಚೆನ್ನಾಗಿ ಅದನ್ನ ಪಿಕ್ಚರೈಸ್ ಮಾಡಿದೀರ. ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿನ ನಮ್ಮ ಒಂದು ಟೆಕ್ನಿಷಿಯನ್ಗಳ ಬಗ್ಗೆ ಟ್ರೈಲರ್ ಬಂದಾಗ ನಾನು ಹೇಳ್ತೀನಿ. ಅತಿ ಶೀಘ್ರದಲ್ಲಿ ಟ್ರೈಲರ್ ಬಿಡುಗಡೆ ಆಗುತ್ತಿದೆ. ಅಂಡ್ ಅಫ್ಕೋರ್ಸ್ ನನ್ನ ತುಂಬಾ ಕ್ಯೂಟ್ ಆಗಿ ತೋರಿಸಿದಂತ ಶೇಖರ್ ಚಂದ್ರ ಅವರು, ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ. ಈ ಸಾಂಗ್ ಅಲ್ಲಿ ನಂದು ಏನ್ ಕೆಲಸ ಇರಲಿಲ್ಲ, ಬರೀ ನಂಗೆ ನಡ್ಕೊಂಡ್ ಬರೋದು ಈ ಕಡೆ ಆ ಕಡೆ. ಗುರು ಸರ್ ತುಂಬಾ ಕ್ಯೂಟ್ ಆಗಿ ನನ್ನ ಬಗ್ಗೆ ಹೇಳಿದ್ರು, ಕ್ಯಾರಿ ಮಾಡೋದು ಅದನ್ನ. ಸೊ ಕ್ಯೂಟ್ ಆಗಿ ಕ್ಯಾರಿ ಮಾಡಿದ್ದೀನಿ. ದಟ್ ಕ್ರೆಡಿಟ್ ಗೋಸ್ ಟು ಮೈ ವೈಫ್. ಪ್ರತಿ ಒಂದು ಫ್ರೇಮ್ ಅಲ್ಲೂ ಸ್ವಲ್ಪ ಹೆಂಗಿರೋ ಹಂಗಿರೋ ಅಂತೆಲ್ಲ ನನ್ನ ಸ್ಟೈಲ್ ಮಾಡಿ. ಬಟ್ ಈ ಒಂದು ಸಾಂಗ್ ಟೈಮ್ ಅಲ್ಲಿ ನೋಡ್ಬೋದು, ಆಕ್ಚುಲಿ ಅಂದ್ರೆ ಲಂಕಾಸುರ ಮುಗಿಸಿದ್ದೀನಿ. ಲಂಕಾಸುರ ಟೈಮಲ್ಲಿ ಇಲ್ಲೂ ಇಷ್ಟು ಗಡ್ಡ ಇಷ್ಟು ಕೂದಲು ಎಲ್ಲ ಬಿಟ್ಟಿದ್ದೆ, ಫೇಸ್ ಇಷ್ಟೇ ಇಷ್ಟು ಕಾಣಿಸ್ತಾ ಇತ್ತು ಅಂತ ಹೇಳಿ ಇಲ್ಲಿವರೆಗೂ ನನ್ಗೆ ಆಕ್ಚುಲಿ ಇಲ್ಲಿವರೆಗೂ ಕೂದಲು ಬರುತ್ತೆ. ಇದ್ರಲ್ಲಿ ಫೇಸ್ ದೊಡ್ಡದಾಗ ಕಾಣಿಸ್ಲಿ ಅಂತ ಎಲ್ಲ ಟ್ರಿಮ್ ಮಾಡಿ ಒಂದಿಷ್ಟು. ಅದಾದ್ಮೇಲೆ ಅಲ್ಲಿ ಗೋವಾ ಶೂಟ್ ಮಾಡ್ಕೊಂಡು ಬಂದಿದ ತಕ್ಷಣ ಹಂಗೆ ಇವನನ್ನು ಹೇಳಿದೆ ನಾನು, ಆಕ್ಚುಲಿ ಸರ್ ವೆಯ್ಟ್ ಮಾಡಿ ಇನ್ನೊಂದು ಒಂದು 2 ತಿಂಗಳು ಕೂದಲೆಲ್ಲ ಬಂದ್ಬಿಡುತ್ತೆ ಅಂತ ಹೇಳಿ. ಅದ್ ನೋಡಿದಾಗ ಬಿಗ್ ತರ ಅನ್ಸುತ್ತೆ ಸರ್ ಇಲ್ಲ ನನ್ನ ಕಣ್ಣಿಗೆ ನನ್ ಚೆನ್ನಾಗಿ ಕಾಣಿಸ್ತಿಲ್ಲ, ಇನ್ನೂ ಬೆಟರ್ ಕಾಣಿಸ್ತಿದೆ ಅಂತ ನನಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ತಂಗಿ ಕಾವ್ಯ ಶ್ರೀಗೌಡ, ಧನ್ಯವಾದಗಳಮ್ಮ ಬಂದಿದ್ದಕ್ಕೆ, ಥ್ಯಾಂಕ್ ಯು. ನನ್ನ ರಾಕಿ ಸಿಸ್ಟರು. ಅಂಡ್ ಗುರು ಸರ್, ಐಮ್ ಗ್ರೇಟ್ ಫ್ಯಾನ್ ಆಫ್ ಯು. ಯಾವುದೇ ವೇದಿಕೆ ಮೇಲೆ ಎಲ್ಲೇ ಹೋದ್ರು ಹೇಳ್ತಿರ್ತೀನಿ, ಬಿಕಾಸ್ ನಾನು ಏ ಸಿನಿಮಾ ಅಂತ ಹೇಳಿದ್ರು ನನ್ನ ತಾಯಿ ಶಿ ವಾಸ್ ದ ಗ್ರೇಟೆಸ್ಟ್ ಫ್ಯಾನ್ ಫಾರ್ ಯು ಸರ್. ಬಿಕಾಸ್ ಅವರು ಇದ್ದಾಗ ಬಹಳಷ್ಟು ಸಾಂಗ್ಸ್, ಏ ಸಿನಿಮಾ ಸಾಂಗ್ಸ್ ಪ್ರತಿಯೊಂದು ಜರ್ನಿ ಅಂದ್ರೆ ನನ್ನ ಕಾರಲ್ಲಿ ಎಲ್ಲೇ ಹೋದ್ರು ನಾನು ಯೂಶಲಿ ನನ್ನ ತಾಯಿನ ಕರ್ಕೊಂಡು ಹೋಗ್ತಿದ್ದು, ಎಲ್ಲೂ ಎಲ್ಲ ಬರೀ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ. ಹಾಸ್ಪಿಟಲ್ ಇಂದ ಮನೆ, ಮನೆಯಿಂದ ಹಾಸ್ಪಿಟಲ್, ಇಷ್ಟೇ ಓಡಾಡ್ತಿದ್ರು ನಮ್ಮ ತಾಯಿ, ಎಲ್ಲೋ ಹೊರಗಡೆ ಎಲ್ಲೋ ಓಡಾಡ್ತಿರ್ಲಿಲ್ಲ. ಸೊ ಎವ್ರಿ ಟೈಮ್ ಆ ಒಂದು ಜರ್ನಿನ ಚೆರಿಶ್ ಮಾಡಿದ್ದು ನಿಮ್ಮ ಸಾಂಗ್ಸ್ ಸರ್. ಐ ರಿಯಲಿ ಥ್ಯಾಂಕ್ ಯು, ಬಿಕಾಸ್ ಏ ಸಿನಿಮಾ ಅಂತ ಹೇಳೋದು ಎಲ್ಲ ಸಾಂಗ್ಸ್ ನಿಮ್ಮ ಪ್ರತಿಯೊಂದು ಸಿನಿಮಾ ಪ್ರತಿಯೊಂದು ಸಾಂಗ್ ಹಾಡು ಪ್ಲೇ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಾನು ಕೇಳ್ತಾನೆ ಇರ್ತೀನಿ, ಈಗಲೂ ಬರ್ತಾನೋ ಕೇಳ್ತಾ ಇದ್ದೆ. ಅಂಡ್ ಐ ವಾಸ್ ವೇಟಿಂಗ್ ಅಂದ್ರೆ ನಿಮ್ ಜೊತೆ ಕೆಲಸ ಮಾಡ್ಬೇಕಂತ ನನ್ ತುಂಬಾ ದಿನದ ಒಂದು ಕನಸಿತ್ತು. ಸೊ ಅದು ಈ ಒಂದು ಫೈಟರ್ ಮೂಲಕ ಇದು ಅದು ಈಡೇರ್ತು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಗ್ರೇಟ್ ಫ್ಯಾನ್ ಆಫ್ ಯು. ಅಂಡ್ ಚೈತ್ರ ಮ್ಯಾಮ್, ಅದು ಎಕ್ಸಾಜರೇಟ್ ಮಾಡ್ತಿದ್ದೀನಿ ಅಂತಲ್ಲ, ನಿಜ ನಾನು ನಿಮ್ಮ ಫ್ಯಾನ್. ಬಿಕಾಸ್ ಐ ಥಿಂಕ್ VIP 5 ಅಂತ ಒಂದು ಸಿನಿಮಾ ನಾನು ಮಾಡಿದ್ದೆ, ಅದಕ್ಕೆ ನೀವು ಟ್ರ್ಯಾಕ್ ಏನೋ ಹಾಡಿದ್ರಿ ಫಸ್ಟ್. ಶಿ ವಾಸ್ ಅ ಟ್ರ್ಯಾಕ್ ಸಿಂಗರ್ ಅವಾಗ. ನಾನು ಕೇಳಿದ್ದೆ, ಕೇಳಿದಾಗ ಬ್ಯೂಟಿಫುಲ್ ಆಗಿದೆಲ್ಲ, ಯಾರ್ದು ವಾಯ್ಸ್ ಇದು ಇಷ್ಟು ಇಷ್ಟು ಚೆನ್ನಾಗಿ ಅಂದ್ರೆ. ಅಂಡ್ ಮೋರ್ ಓವರ್ ಇಂಗ್ಲಿಷ್ ಆಕ್ಸೆಂಟ್ ಇದೆ ಗೊತ್ತಾ, ಈಗ್ಲೂ ಐ ವಾಂಟ್ ಟು ಫಾಲೋ ಯು ಅನ್ ಆಲ್ ದೋಸ್ ಇಂಗ್ಲಿಷ್ ಆಕ್ಸೆಂಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂಡ್ ನಾನು ಹೇಳಿದ್ದೆ ಆಕ್ಚುಲಿ ಡೈರೆಕ್ಟರ್ ಆ ಟೈಮಲ್ಲಿ, ಸರ್ ತುಂಬಾ ಚೆನ್ನಾಗಿದೆ ವಾಯ್ಸ್ ರಿಟೈನ್ ಮಾಡಿ ಅಂತ. ಆ ಟೈಮಲ್ಲಿ ನನಗೆ ವಾಯ್ಸ್ ಇರಲಿಲ್ಲ ನನ್ನ ವಾಯ್ಸ್ ಕೇಳಕ್ಕೆ. ಇವತ್ತು ಐ ಫೆಲ್ಟ್ ವೆರಿ ಹ್ಯಾಪಿ. ಯುವರ್ ದಿ ಯುವರ್ ಒನ್ ಅಮಂಗ್ ದಿ ಗ್ರೇಟೆಸ್ಟ್ ಸಿಂಗರ್ ಅಂಡ್ ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಯುವರ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಬೀರಾಜ್ ಸರ್, ಥ್ಯಾಂಕ್ ಯು ನಿಮ್ಮ ಒಂದು ಲಿರಿಕ್ಸ್. ಅಂಡ್ ನಾನು ಸಾಂಗ್ ಮಾಡ್ಬೇಕಾದ್ರೆ ಸಾಂಗ್ ಫಸ್ಟ್ ಟೈಮ್ ಕೇಳಿದ್ದೆ, ಕೇಳಿದಾಗ ಆಗ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದ್ರು ಇದ್ರ ಅರ್ಥ, ಪ್ರತಿ ಒಂದು ಪದದಲ್ಲೂ ಡಬಲ್ ಡಬಲ್ ಎರಡೆರಡು ಅರ್ಥ ಇತ್ತು. ಅಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ, ಗ್ರೇಟ್ ಫ್ಯಾನ್ ಆಫ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಅಮ್ಮ ನಮಸ್ತೆ, ಅಮ್ಮ ನಮಸ್ತೆ. ಅಂಡ್ ಲೇಖಾ ಚಂದ್ರ ಅವರು, ಏ ಬಿಡಿ, ಹೌದು ಆಲ್ ದ ಟೈಮ್ ಹೈಯೆಸ್ಟ್ ಎನರ್ಜಿ. ಪಾಪ ತುಂಬಾ ಕಷ್ಟ ಪಡ್ತಿದ್ರು. ನಾವು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಪಾಂಡಿಚೇರಿಯಲ್ಲಿ ಶೂಟ್ ಮಾಡಿದ್ವಿ, ಬೀಚ್ ಅಲ್ಲೆಲ್ಲ ಬಹಳ ಕಷ್ಟ ಪಡ್ತಿದ್ರು. ಇವರು ರಿಹರ್ಸಲ್ ಮಾಡಿದ್ದಾರೆ, ರಿಹರ್ಸಲ್ ಮಾಡಿದಾಗ ಪ್ಲಾಟ್ಫಾರ್ಮ್ ನಾರ್ಮಲ್ ಪ್ಲಾಟ್ಫಾರ್ಮ್ ಅಲ್ಲಿ ರಿಹರ್ಸಲ್ ಮಾಡಿದ್ದಾರೆ. ಬಟ್ ಅಲ್ಲಿ ಹೋದಾಗ ನಿಮ್ಗೆ ಬೀಚು ಆ ಮಣ್ಣಲ್ಲಿ ಕಾಲು ಸಿಗಾಕೊಳ್ಳೋದು. ಅಂಡ್ ನನಗಾದ್ರೂ ಫುಲ್ ಡ್ರೆಸ್ಸು, ಇಲ್ಲಿವರೆಗೂ ಪಾಪ ಅರ್ಧ ಬರ್ದೆಲ್ಲ ಕೊಟ್ಟು ಅವ್ರಿಗೆ ಟ್ಯಾನ್ ಆಗಿ. ಬಟ್ ಆ ಒಂದು ಬಿಸಿಲಲ್ಲೂ ಬಹಳ ಕಷ್ಟಪಟ್ಟು ಮಾಡಿದ್ದೀರಾ, ಕ್ಯೂಟ ಕಾಣಿಸ್ತಿದ್ರಾ. ಎಸ್ಪೆಷಲಿ ನಾನು ಇವರು ನಮೋ ಭೂತಾತ್ಮ ಸಿನಿಮಾ ನೋಡಿದೆ, ನಮೋ ಭೂತಾತ್ಮ ಅಲ್ಲೂ ನಾನು ನಮೋ ಭೂತಾತ್ಮ ಸಿನಿಮಾ ನೋಡಿದೆ, ಆಮೇಲೆ ಅಪ್ಪರ ಸಿನಿಮಾ ನೋಡಿದೆ. ಅಂದ್ರೆ ಆ ಸಿನಿಮಾನ ನಾನು ಏನೋ ತುಂಬಾ ಇದ ಹೇಳ್ತಿಲ್ಲ, ಬಟ್ ಫೈಟರ್ ಅಲ್ಲಿ ಐ ಥಿಂಕ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ, ವಂಡರ್ಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಈ ತರದ್ದು ಅಂದ್ರೆ ಸಿನಿಮಾ ಈ ಫೈಟರ್ ಅಲ್ಲಿ ಮಾಡಿದಿರಲ್ಲ ಆ ತರದ್ ಪರ್ಫಾರ್ಮ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದಿರಾ. ಅಂಡ್ ವೆರಿ ಕ್ಯೂಟ್ ಅಮ್ಮ. ಅಂಡ್ ಇನ್ನೊಬ್ರು ಹೀರೋನ್ ಪಾವನ ಅವ್ರು ಬಂದಿಲ್ಲ, ಪಾವನ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಡೀ ನಮ್ಮ ತಂಡಕ್ಕೆ ನಾನು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ.
ಅಂಡ್ ಬೇರೆಯವರು ಬಂದು ಬೇರೆ ಯಾರನ್ನೂ ಬಿಟ್ಟಿಲ್ಲಲ್ಲ. ಹೌದು, ನನ್ನ ವೈಫ್ ನಿಶಾ ಅವ್ರ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡಬೇಕು. ಪ್ರತಿ ಒಂದು ಹೆಜ್ಜೆಗೂ ಇವತ್ತು ಶೀಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ನಾನು ಇವತ್ತು ಏನೇ ಆಗಿರಲಿ ಪ್ರತಿ ಒಂದು ಹೆಜ್ಜೆಲೂ ನಡಿ ನಡಿ ಮುಂದೆ ನಡಿ ಮುಂದೆ ನಡಿ ಅಂತೇಳಿ ನನ್ನ ಬೆನ್ನಿಂದೆ ನಿಂತು ನಾನು ಸಪೋರ್ಟ್ ಮಾಡ್ತಾ ಬರ್ತಿದ್ರೆ ಧನ್ಯವಾದಗಳು ನಿಶಾ. ಆ್ಯಂಡ್ ಇಲ್ಲಿವರೆಗೂ ನಾನು ಯಾವುದೇ ಸಿನಿಮಾ ಮಾಡಿರಲಿ ಯಾವ ಥರದ್ದೇ ಮಾಡಿರಲಿ ನನ್ನನ್ನು ಬೆನ್ ತಟ್ಟಿ ನನಗೆ ಪ್ರೋತ್ಸಾಹ ನೀಡಿದಂಥ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಕರ್ನಾಟಕ ಜನತೆಗೆ ನನ್ನ ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ, ನನ್ನ ಸಾಯೋವರೆಗೂ ಚಿರಋಣಿ. ಯಾಕೆ ಅಂದರೆ ನೀವು ನನಗೆ ಭಿಕ್ಷೆ ನೀಡಿದ್ದೀರಾ. ಇವತ್ತು ನನ್ನ ತಂದೆ ಆಯಿತು, ತಂದೆ ಆದ್ಮೇಲೆ ಫಸ್ಟ್ ಸಿನಿಮಾ ಭಾಳ ಈಸಿ ಆಗಿತ್ತು ಎಂಟ್ರಿ ನನಗೆ, ಕೇಕ್ ವಾಕ್ ಆಗಿತ್ತು. ಅದಾದ್ಮೇಲೆ ನಾನು ಹೇಳುವುದೇ ಭಾಳಷ್ಟು ಹೇಳುವುದೇ ಸಿನಿಮಾಗಳು, ಆದರೂ ನನಗೆ ಬೆನ್ ತಟ್ಟಿ ನನಗೆ ಪ್ರೋತ್ಸಾಹ ನೀಡಿ ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡ್ತೀಯ ಮಾಡು ಅಂತೇಳಿ ಪ್ರತಿ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಮಾಡಿ ನನ್ನ ಎಲ್ಲ ಅಭಿಮಾನಿಗಳಿಗೆ ನಾನು ನಿಮ್ಮ ಪಾದಕ್ಕೆ ನಂದು ನಮಸ್ಕಾರ ಮಾಡಿ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.